ನಾನು ನಿಮ್ಮ ರುದ್ರೇಶ್ ಫ್ರಮ್ ಯುವ ರುದ್ರ ಆಂಡ್ರಾಯ್ಡ್ ಟೆಕ್. ಇವತ್ತು ವಾಪಸ್ ಬಂದಿದ್ದೀನಿ ಇನ್ನೊಂದು ಅದ್ಭುತವಾದ ಆಸಮ್ ಪ್ರಾಡಕ್ಟ್ ಅನ್ಬಾಕ್ಸಿಂಗಲ್ಲಿ. ಸೊ ಈ ಒಂದು ಪ್ರಾಡಕ್ಟಿನ ಒಂದು ಪ್ರೋ ವೇರಿಯಂಟ್ ಅಂದರೆ ಇದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇರೋದನ್ನ ಆಗಲೇ ಅನ್ಬಾಕ್ಸ್ ಮಾಡಿದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಅದಕ್ಕಿಂತ ಒಂಚೂರು ಕಮ್ಮಿ ಅಷ್ಟೆ, ಒಂದು ಸ್ವಲ್ಪ ಒಂದೊಂದು ಸ್ಪೆಸಿಫಿಕೇಷನ್ಸಲ್ಲಿ ಕಮ್ಮಿ ಇರುತ್ತೆ. ಅದಕ್ಕೂ ಇದಕ್ಕೂ ಏನಾದರೂ ಒಂದು 300 ರೂಪಾಯಿ 400 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ನಿಯೋ ಅಂತ. ಬಟ್ ಅದು ಬಂದುಬಿಟ್ಟು ಬರೀ ಬಡ್ಸ್ 2 ಅಂತ ಏನೋ ಬರುತ್ತೆ ಅಷ್ಟೇ, ನಿಯೋ ಅಂತ ಏನೂ ಇರಲ್ಲ. ಅದಕ್ಕೂ ಇದಕ್ಕೂ ಒಂದು 300-400 ಡಿಫ್ರೆನ್ಸ್. ಸೊ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ, ಇದನ್ನು ತೊಗೋಬೋದಾ ತೊಗೋಬಾರ್ದು ಅಂತ ನೋಡೋಣ, ಡಿಸೈಡ್ ಮಾಡೋಣ. ಹಾಗೆ ಇದರೊಂದು ಪ್ರೈಸ್ ರೇಂಜ್ ಏನಿರುತ್ತೆ, ಹಾಗೆ ಇದರೊಂದು ಬೈಯಿಂಗ್ ಲಿಂಕ್ ಏನಿರುತ್ತೆ ಅಫಿಲಿಯೇಟಿಂದು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ತೊಗೋಬೋದು ಅಂತ ಹೇಳ್ತಾ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಲೆಟ್ಸ್ ಗೋ ಟು ಅನ್ಬಾಕ್ಸಿಂಗ್. ಸೊ ನೀವು ನೋಡ್ತಿರ್ಬೋದು ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ಎಂಬೋ ಒಂದು ಬಡ್ಸ್ ವೈರ್ಲೆಸ್ ಬ್ಲೂಟೂತ್ ಇಯರ್ಫೋನ್ನ ಮುಂದೆ ಇರುವಂಥದ್ದು. ಇದ್ರ ಕಾಸ್ಟ್ ಬಂದುಬಿಟ್ಟು 1299 ಆಗಿರುತ್ತೆ. ಸೊ ಡೀಸೆಂಟ್ ಬಾಕ್ಸ್ ಪ್ಯಾಕೇಜಿಂಗಲ್ಲಿ ಸಿಕ್ಕಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಇದರಿಂದ ಸ್ವಲ್ಪ ಸ್ಪೆಸಿಫಿಕೇಷನ್ಸ್ ಕೂಡ ಹಾಕಿರುವಂಥದ್ದು. ಇದರಲ್ಲಿ ನಿಮಗೆ 11.2 mm ಎಂದು ಲಾರ್ಜ್ ಬೇಸ್ ಬೂಸ್ಟಿಂದು ಡ್ರೈವ್ಗಳು ಕೊಟ್ಟಿದ್ದಾರೆ. ಹಾಗೆ ಕೆಳಗೆ ನೋಡ್ಬೋದು ನೀವು 88 ms ಸೊ ಲೇಟೆನ್ಸಿಯನ್ನು ಕೊಟ್ಟಿದ್ದಾರೆ. ಗೇಮಿಂಗ್ ಮೂಡ್ ಅವ್ರಿಗೆ ಸ್ವಲ್ಪ ಲೇಟೆನ್ಸಿ ಮ್ಯಾಟರ್ ಆಗೋರಿಗೆ ಒಂದು ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ನಿಮಗೆ 17 hours ಒಂದು ಪ್ಲೇಬ್ಯಾಕ್ ಇದು ಕೊಟ್ಟಿದ್ದಾರೆ ಬ್ಯಾಟ್ರಿ. ಇದು ಒಂದು ಸ್ವಲ್ಪ ಡೀಸೆಂಟ್ ಅನ್ಬೋದು ಈ ಪ್ರೈಸ್ ರೇಂಜಿಗೆ 17 hours ಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಮ್ಯಾಗ್ನೆಟಿಕ್ ಇನ್ಸ್ಟೆಂಟ್ ಕನೆಕ್ಟ್ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಫ್ಯೂಚರ್ ಅನ್ಬೋದು. ವಿತೌಟ್ ಎನಿ ಬಟನ್ ಆನ್ ಮಾಡಿದಲೆ ವಿತ ಒಂದು ಮ್ಯಾಗ್ನೆಟ್ ಬಿಚ್ಚಿದ ತಕ್ಷಣ ನಿಮಗೆ ಒಂದು ಮ್ಯಾಗ್ನೆಟಿಂದ ಅನ್ಕನೆಕ್ಟ್ ಆಗಿದ ತಕ್ಷಣ ಮೊಬೈಲ್ಗೆ ಇನ್ಸ್ಟೆಂಟಾಗಿ ಕನೆಕ್ಟ್ ಆಗುತ್ತೆ. ಹಾಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. 10 ನಿಮಿಷ ಚಾರ್ಜ್ ಮಾಡಿದ್ರೆ ನಿಮಗೆ 120 minutes ಅಂದರೆ 2 hoursನ ಒಂದು ಪ್ಲೇಬ್ಯಾಕ್ನ ಕೊಡುತ್ತೆ. ಹಾಗೆ IPX4 ವಾಟರ್ ರೆಸಿಸ್ಟೆನ್ಸ್ ಕೂಡ ಇರುವಂಥದ್ದು. ವಾಟರ್ ರೆಸಿಸ್ಟೆಂಟ್ಗಿಂತ ಒಂದು ಸ್ವೆಟ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು. ಈ ವಾಚ್ನ ಅಲ್ಲ ಸಾರಿ ವಾಚ್ ಅಂತೀನಿ, ಈ ಬಡ್ಸ್ನ ನಾವು ಅನ್ಬಾಕ್ಸ್ ಮಾಡೋಣ. ಸೀಲ್ ಆಗಿದೆ, ಫಸ್ಟ್ ಟೈಮ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕ್ಲೋಸ್. ಹಿಯರ್ ಇಟ್ ಈಸ್. ಫ್ರಂಟಲ್ಲಿ ನಿಮ್ಗೆ ನೋಡ್ಬೋದು ಒಂದು ಒಳ್ಳೆ ಡಿಸೈನಲ್ಲಿ ನಿಮಗೆ ಈ ಒಂದು ಬಡ್ಸ್ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಬಡ್ಸ್ ಇದೆಲ್ಲ ಒಂದು ಪ್ಯಾಕಿಂಗಲ್ಲಿ ಕೊಟ್ಟಿದ್ದಾರೆ. ಅದೇ ಹಿಂದೆ ನೋಡೋದಾದರೆ ನಿಮಗೆ ಯೂಸರ್ ಮ್ಯಾನ್ಯಲು, ಹಾಗೆ ಕ್ವಿಕ್ ಸ್ಟಾರ್ಟ್ ಗೈಡು, ಇದು ಯೂಸರ್ ಮ್ಯಾನ್ಯಲು. ಹಾಗೆ ಇನ್ನೊಂದು ಕಡೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಒಂದು ಬೆಸ್ಟ್ ಕ್ವಾಲಿಟಿ. ಹಾಗೆ ಒಂದು ಟೈಪ್ ಸಿ ಕೊಟ್ಟಿರೋದಂತೂ ಇನ್ನೂ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಯಾಕೆಂದರೆ ಈಗಿನ ಕಾಲದಲ್ಲಿ ಎಲ್ಲ ಟೈಪ್ ಸಿ ಸ್ವಿಚ್ ಆಗ್ತಾ ಇದ್ದಾರೆ. ಒಂದು ಇದರಲ್ಲೂ ನಿಮಗೆ ಟೈಪ್ ಸಿ ಸಿಕ್ಕಿರೋದು ಒಂದು ಒಳ್ಳೆ ಬೆಸ್ಟ್ ಅನ್ಬೋದು. ಹಾಗೆ ಒಂದು 4 ಟಿಪ್ಸ್ಗಳನ್ನ ಕೊಟ್ಟಿರುವಂಥದ್ದು. ನಿಮ್ಮ ಸೈಜಿಗೆ ತಕ್ಕನಾಗೆ, ನಿಮ್ಗೆ ನಿಮ್ಮ ಕಂಫರ್ಟಿಗೆ ತಕ್ಕನಾಗೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇವನ್ನೆಲ್ಲ ಸೈಡಿಗೆ ಇಟ್ಟು ಈಗ ತಕ್ಷಣ ನಮ್ಮ ಬಡ್ಸ್ ಕಡೆ ಬರೋಣ. ಸೊ ಫೈನಲಿ ನೀವು ನೋಡ್ತಾ ಇರ್ಬೋದು ನನ್ನ ಮುಂದೆ ಇರುವಂಥದ್ದು ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ಎನಿ. ಈ ರೀತಿ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಒಂದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಕಲರಲ್ಲಿ ಒಂಥರ ಒಂದು ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಯಲ್ಮಿ ಪ್ರಾಡಕ್ಟ್ಸ್ಗಳು ಯೆಲ್ಲೋ ಕಲರಲ್ಲಿ ಜಾಸ್ತಿ ಬರುತ್ತೆ, ಬಟ್ ಇದು ಒಂಥರ ನನಗೆ ಇಷ್ಟ ಆಯಿತು. ಒಂದು ಒಳ್ಳೆ ಲೆಂತ್ ಇದೆ, ಒಂದು ಒಳ್ಳೆ ಬ್ಯಾಂಡ್ ವಿಡ್ತು, ಇದ್ರ ಒಂದು ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಈ ಒಂದು ಏನು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ಸ್ಗಳಿದೆ, ಇದನ್ನು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಬೇಕಾಯಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಲ್ಲಿ ಒಂದು ಮ್ಯಾಟ್ ಫಿನಿಷನ್ನು ಕೊಟ್ಟಿದ್ದರೆ ಇನ್ನೂ ಆಸಮ್ ಆಗಿರ್ತಿತ್ತು. ಇದು ಒಂಥರ ಒಂದು ಬೇರೆ ಟೆಕ್ಸ್ಚರ್ ಡಿಸೈನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು 11.2 mm ಇಂದ ಒಂದು ಡ್ರೈವ್ಸ್ ಇರೋ ಒಂದು ಇಯರ್ಫೋನ್ಸ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇವು ಮ್ಯಾಗ್ನೆಟಿಕ್ ಕನೆಕ್ಟು. ಈಗ ಇದು ಏನು ಈ ಥರ ಮ್ಯಾಗ್ನೆಟ್ ಅಂಟ್ಕೊಂಡಿದ್ರೆ ಆಫ್ ಆಗಿರುತ್ತೆ ಅಂತ. ಇದು ಓಪನ್ ಆದರೆ ನಿಮ್ಮ ಮೊಬೈಲ್ ಯಾವುದು ಪೇರ್ ಆಗಿರುತ್ತೆ ಅಂದರೆ ಯಾವಾಗಲೂ ಪೇರ್ ಆಗ್ತಿರುತ್ತೆ ಅದಕ್ಕೆ ತಕ್ಷಣಕ್ಕೆ ಕನೆಕ್ಟ್ ಆಗುತ್ತೆ. ಒಂಥರ ಆಸಮ್ ಆಗಿದೆ. ಸೊ ಇದರ ಒಂದು ಸ್ಪೆಸಿಫಿಕೇಷನ್ಸ್ಗಳ ಬಗ್ಗೆ ಮಾತಾಡೋಣ. ನೋಡ್ಬೋದು ನಾನು ವೇರ್ ಮಾಡ್ಕೊಂಡಲ್ಲೇ ಕುಂತಿದ್ದೀನಿ ಇದನ್ನ. ಸೊ ಇದೊಂದು ಡೀಸೆಂಟ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮಗೆ ಬ್ಲೂಟೂತ್ 5.0 ಸಿಗ್ತಾ ಇರುವಂಥದ್ದು ಒಂದು ಬೆಟರ್ ಕನೆಕ್ಷನ್ಗೋಸ್ಕರ. ಹಾಗೆ ಸ್ವಲ್ಪ ಒಂದು 10 meters ಆಚೆ ಹೋದಂಗೆ ಇದು ಡಿಸ್ಕನೆಕ್ಟ್ ಆಗುತ್ತೆ. ಆಬ್ವಿಯಸ್ಲಿ ಎಲ್ಲ ಬ್ಲೂಟೂತ್ ಕನೆಕ್ಟ್ ಅಷ್ಟೇ ಆಗೋದು. ಹಾಗೆ ಇದ್ರ ಒಂದು ಸೌಂಡು, ಹಾಗೆ ಒಂದು ಬೇಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಬೇಸು ಅನ್ನೋದು ಒಂದು ಡೀಸೆಂಟ್ ಅಂತೀನಿ ಈ ಪ್ರೈಸ್ಗೆ. ಇದೇ ಪ್ರೈಸ್ ರೇಂಜ್ನಲ್ಲಿ ನಾನು ಬೇರೆ ಟೆಸ್ಟ್ ಮಾಡಿದಂಗೆ ಹೆಡ್ಫೋನ್ಸ್ ಟೆಸ್ಟ್ ಮಾಡಿದ್ದೀನಿ. ಅದು ಹೆಡ್ಫೋನ್ಸ್ ಬಂದುಬಿಟ್ಟು ಅದೇ ಬೇರೆ ಥರ ಒಂದು ಕ್ವಾಲಿಟಿ ಇರುತ್ತೆ. ಬಟ್ ಈ ಬಡ್ಸ್ಗೆ ಹೇಳೋದಾದರೆ
ಡೀಸೆಂಟ್ ಕ್ವಾಲಿಟಿ ಅಂತೀನಿ. ಇದಕ್ಕಿಂತ ಚೆನ್ನಾಗಿರೋ ಬೇಸ್ಗಳು ಸಿಗುತ್ತೆ ಜೆ ಬಿ ಎಲ್ಲು ಆ ಕಡೆ ಹೋದರೆ, ಒಂದು 100-200 ಫ್ಲಕ್ಚುಯೇಟ್ ಆಗುತ್ತೆ ಪ್ರೈಸು. ಬಿಟ್ಟರೆ 11.2 mm ಬೇಸ್ ಡ್ರೈವ್ ಇರೋದು ಒಂದು ಡೀಸೆಂಟ್ ಅಂತೀನಿ ಕ್ವಾಲಿಟಿ. ಹಾಗೆ ಕಾಲಿಂಗ್ ಫ್ಯೂಚರ್ ಬಗ್ಗೆ ಮಾತಾಡಬೇಕು ಅಂದರೆ ಆಸಮ್ಮಾಗಿ ವರ್ಕ್ ಆಗುತ್ತೆ. ಇಲ್ಲಿ ಒಂದು ಮೈಕ್ರೋಫೋನ್ಸ್ ಕೊಟ್ಟಿದ್ದಾರೆ, 1-2 ಮೈಕ್ರೋಫೋನ್ಸು, ಓಕೆನಾ. ಒಂದು ಒಳ್ಳೆಯ ಕಾಲಿಂಗ್ ಫ್ಯೂಚರ್ನ ಕೊಟ್ಟಿದ್ದಾರೆ. ನೀಟಾಗಿ ನಾವು ಮಾಡೋದು ಕ್ಲಿಸ್ಟರ್ ಕ್ಲಿಯರಾಗಿ ಬೇರೆ ಪರ್ಸನ್ಗೆ ಕೇಳುತ್ತೆ. ಹಾಗೆ ಇದ್ರ ಒಂದು ಆ್ಯಂಟಿ ಎನ್ವಿರಾನ್ಮೆಂಟು ನಾಯ್ಸ್ ಕ್ಯಾನ್ಸಲೇಷನ್ ENC, ಓಕೆನಾ. ಇದು ಒಂದು ಡೀಸೆಂಟಾಗಿ ವರ್ಕ್ ಆಗುತ್ತೆ ಅನ್ಬೋದು, ಓಕೆನಾ. ಏನಂದರೆ ನಾವು ಕಿವಿಗೆ ಹಾಕ್ಕೊಂಡಿದ್ರೆ ಹೊರಗಡೆ ಇರೋ ಒಂದು ಸೌಂಡ್ನ ಸ್ವಲ್ಪ ಕ್ಯಾನ್ಸಲ್ ಮಾಡಿ ನಮಗೆ ಆಡಿಯೋನ ಕೊಡುತ್ತೆ ಅಂತ. ನೀವೇನಾದ್ರೂ ಸಾಂಗ್ಸ್ ಕೇಳ್ತಿದ್ರೆ ಅಂದರೆ ಆಚೆ ಕಡೆದು ಅಷ್ಟು ಸೌಂಡ್ ಕೇಳಲ್ಲ ಅನ್ನೋದು ಇದರ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು. ಬಟ್ ನಾನು ಯೂಸ್ ಮಾಡ್ದಂಗೆ ಡೀಸೆಂಟಾಗಿದೆ ಅನ್ಬೋದು. ಸ್ವಲ್ಪ ಎಲ್ಲ ಒಂದೊಂದು ಸ್ವಲ್ಪ ಕ್ಯಾನ್ಸಲ್ ಮಾಡುತ್ತೆ ಅನ್ಬೋದು. ಬಟ್ ಅದೇ ನೀವು ಟ್ರಾಫಿಕ್ಕಲ್ಲಿ ಹೋಗ್ತಿದ್ದೀರಾ, ಹಾರನ್ನ ಶಬ್ದಗಳನ್ನ ಅಷ್ಟೊಂದೆಲ್ಲ ಕ್ಯಾನ್ಸಲ್ ಮಾಡೋಕ್ಕೆ ಇದ್ರ ಕೈಲಾಗಲ್ಲ, ಓಕೆನಾ. ಹಾಗೆ ಇದರ ಒಂದು ಕಂಫರ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ನೀಟಾಗಿ ಕುತ್ಕೊಳುತ್ತೆ. ಈ ಥರ ಹಾಕೊಂಡ್ರೆ ಎಷ್ಟು ಚೆನ್ನಾಗಿಲ್ಲ, ಒಂದು ಕಾಲರ್ ಇರುತ್ತೆ ನೋಡುವ, ಕಾಲರ್ ಶೇಡ್ಸ್ಗಳಿರುತ್ತಲ್ಲ, ಸೊ ಅದಕ್ಕೆ ಮಾತ್ರ ಬೆಸ್ಟ್ ಇರುತ್ತೆ. ಕಾಲರ್ ಒಳಗೆ ಇದ್ಕೊಂತಿರುತ್ತೆ, ಇಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಇದ್ರ ಒಂದು ಡಿಸೈನ್ ನನಗೆ ಇಷ್ಟ ಆಯಿತು, ಕಲರು ಬ್ಲ್ಯಾಕು ಎಲ್ಲೋ ಒಂಥರ ಎಲ್ಲೋ ಡಿಸೈನ್ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಒಂದು ಕಂಫರ್ಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಆಸಮ್ ಆಗಿರುವಂಥದ್ದು. ಎಷ್ಟು ತಲೆ ಅಲ್ಲಾಡಿಸಿರೋ ನಿಮಗೆ ಈ ಒಂದು ಬೀಳಲ್ಲ ಇದು, ಓಕೆನಾ. ಅಷ್ಟು ಕರೆಕ್ಟಾಗಿ ಈ ಇಯರ್ ಪ್ಲಗ್ಸಲ್ಲಿ ಕುತ್ಕೊಳುತ್ತೆ. ನಿಮಗೆ ಏನಾದ್ರು ಬೇರೆ ಸೈಜಿನ ಬೇಕು ಅಂದರೆ ನೀವು ಬೇಕಾದ್ರೆ ಇದನ್ನ ಹಾಕೋಬೋದು ಅಂತ ಹೇಳ್ಬೋದು. ಸೊ ಇನ್ನು ಬಟನ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ಮೂರು ಬಟನ್, ಫಿಸಿಕಲ್ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ, ಓಕೆನಾ. ಅದರಲ್ಲಿ ಒಂದು ಪ್ಲಸ್ಸು ಮೈನಸ್ಸು, ಒಂದು ರೌಂಡ್ ರೌಂಡ್ ಇರುವಂಥದ್ದು. ಸೊ ಇದು ಪ್ಲಸ್ಸು ಮೈನಸ್ ಏನು ನಿಮ್ಗೆ ಗೊತ್ತಲ್ವ, ಆಡಿಯೋ ಚೇಂಜ್ ಮಾಡೋಕ್ಕೆ, ಹಾಗೆ ಒಂದು ಸೌಂಡ್ನ ಕಮ್ಮಿ ಜಾಸ್ತಿ ಮಾಡೋಕ್ಕೆ. ಮಧ್ಯದ ಬಟನ್ ಇರುವಂಥದ್ದು ಅದು ಮೂರು ಸಲ ಪ್ರೆಸ್ ಮಾಡಿದ್ರೆ ಲೋ ಲೇಟೆನ್ಸಿಯಿಂದ ಹೈ ಲೇಟೆನ್ಸಿಗೆ ಹೋಗುತ್ತೆ, ಅಂದರೆ ಗೇಮಿಂಗ್ ಮೂಡಿ ಸ್ವಿಚ್ ಆಗುತ್ತೆ. ಆವಾಗ ಗೇಮಿಂಗ್ ಮೂಡಿ ಸ್ವಿಚ್ ಆದಾಗ ಸ್ವಲ್ಪ ನಿಮ್ಮ ಮೊಬೈಲ್ಗೂ ಹಾಗೆ ಒಂದು ರಿಯಲ್ಮಿ ಬಡ್ಸಿಗೂ ಇರುವಂಥ ಒಂದು ಕನೆಕ್ಷನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಆಗ ಸೌಂಡು ನಿಮಗೆ ಇನ್ನೂ ಅಕ್ಯುರೇಟಾಗಿ ಕೇಳಿಸುತ್ತೆ. ಹಾಗೆ ನೀವು ಕೇಳ್ತೀರಾ ಅಂದರೆ ಈ ಒಂದು ಈ ರಿಯಲ್ಮಿ ಬಡ್ಸ್ನ 1,299 ರೂಪಾಯಿ ಕೊಟ್ಟು ನಾವು ತೊಗೋಬೋದಾ ಅಂತ. ಸೊ ನನ್ನ ಒಂದು ಅಭಿಪ್ರಾಯ ಏನಿದೆ, ಒಂದು 1,299 ಈ ಪ್ರೈಸ್ ರೇಂಜ್ಗೆ ಜಾಸ್ತಿ ಆಯಿತು ಅನ್ಬೋದು. 1,000 ರಿಲೀಸ್ ಆಗಿದ್ರೆ ಒಂಥರ ಚೆನ್ನಾಗಿದೆ ತಗೋಬೋದು ಅನ್ಬೋದಾಯಿತು. ಬಟ್ ಏನು ಅಂದರೆ ಈ ಪ್ರೈಸ್ ರೇಂಜ್ನಲ್ಲಿ ಈ ಥರ ಒಂದು ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ನನಗೆ ಇದೇ ಇಟ್ಸಿತ್ತು. ಹಾಗೆ ಒಂದು ಮ್ಯಾಗ್ನೆಟಿಕ್ ಕನೆಕ್ಟ್ ಇರ್ಬೋದು ನೋಡಿ, ಈಗ ಆಫ್ ಆಗಿದೆ. ಇದು ನಾನು ಯಾವಾಗ ಬಿಚ್ತೀನಿ ಅಂದರೆ ಮ್ಯಾಗ್ನೆಟಿಂದ ಡಿಸ್ಕನೆಕ್ಟ್ ಮಾಡ್ತೀನಿ, ಸೊ ಇದು ಆನ್ ಆಗಿರುತ್ತೆ. ಆ್ಯಂಟಿ ಒಂಚೂರು ಏನು ಬಟನಿಂದ ಯೂಸ್ ಇರಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು, ಹಾಗೆ ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಆಗಿತ್ತು. ಈ ಪ್ರಾಡಕ್ಟು ನಾನೇ ತರಿಸಿದ್ದು, ಅದು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದು, ಇದು ನನ್ನ ಬರ್ಡೇಗೆ ಅಂತ ತಗೊಂಡಿದ್ದು, ಓಕೆನಾ. ಸೊ ನಾನು ತಗೊಂಡಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ರಿವ್ಯೂ ಕೊಟ್ಟಿರ್ತೀನಿ ಅನ್ಕೋಬೇಡಿ, ಬಟ್ ಇದ್ದಿದ್ದು ಹೇಳಿದ್ದೀನಿ, ಓಕೆನಾ. ಸೊ ನನ್ನ ಅನ್ಸುತ್ತೆ ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂತ. ನಿಮ್ಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, ಅಲ್ಲಿಂದ ತೊಗೊಳ್ಳಿ. ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.